ಕೆಆರ್ಪೇಟೆಯಲ್ಲಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ದನ್ನ ಇವತ್ತು ಸದಾನಂದಗೌಡರು ಟೀಕೆ ಮಾಡಿದ್ರು. ಆ ವಿಚಾರವನ್ನ ದೇವೇಗೌಡರು ಬೇರೆಯದ್ದೇ ರೀತಿಯಲ್ಲಿ ತಮ್ಮ ಕಪಾಳಕ್ಕೆ ತಾವೇ ಹೊಡ್ಕೊಳ್ಳೋದ್ರ ಮುಖಾಂತರ ನೋವನ್ನ ಕೂಡ ತೋಡ್ಕೊಂಡಿದ್ದಾರೆ. ತಮ್ಮ ಕಪಾಳಕ್ಕೆ ತಾವೇ ಹೊಡ್ಕೊಂಡಿದ್ದಾರೆ ದೇವೇಗೌಡರು. 108 ಅರ್ಥಗಳನ್ನ ಕಲ್ಪಿಸುತ್ತೆ ಇದು. ಈ ಕ್ಷೇತ್ರಕ್ಕೆ ಕೊಟ್ಟಿರುವ ಹಣ ಎಷ್ಟು ಕೋಟಿಗಳು ಅನ್ನೋದನ್ನ ಅವರೇ ಹೇಳಬೇಕು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಎಷ್ಟು ಹಣ ಕೊಟ್ಟಿದ್ದಾರೆ, ಲೋಕೋಪಯೋಗಿ ಮಂತ್ರಿಗಳಾಗಿ ಎಷ್ಟು ಹಣ ಕೊಟ್ಟಿದ್ದಾರೆ, ಅವರ ಶ್ರೀಮತಿಯವರು ಡೆಪ್ಟಿ ಮೇಯರ್ ಆಗಿದ್ದಾಗ ಅವರ ವಶದಲ್ಲಿ ಸಂಪೂರ್ಣವಾಗಿ ಡಿಸ್ಕಸಿಂಗ್ ರಿಗ್ರೆಂಟ್ ಎಷ್ಟು ಕೋಟಿ ಇತ್ತು, ಅದನ್ನ ಯಾವ್ಯಾವ ಕ್ಷೇತ್ರಕ್ಕೆ ಹಂಚಿದ್ದಾರೆ, ಅಥವಾ ಆ ಎಲ್ಲ ಹಣವನ್ನ ಅವ್ರ ಕ್ಷೇತ್ರಕ್ಕೆ ಖರ್ಚು ಮಾಡಿಕೊಂಡಿದ್ದಾರ. ಹಾಗಿದ್ರೆ ಈ 10 ವರ್ಷದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಓಕೆ ಅಂತ ಹೇಳುವ ಅಭ್ಯರ್ಥಿ 10 ಸಾರಿ ಮನಸ್ಸಲ್ಲಿ ಮಾತಾಡ್ತೀನಿ. ಕೊಟ್ಟಿರೋದು ಕಪಾಳ ಮೋಕ್ಷ ಸದಾನಂದಗೌಡರ ಬಗ್ಗೆ ಯಾಕೆ ಮಾತಾಡ್ತೀನಿ? ಕೊಟ್ಟಿರೋದು ಕಪಾಳ ಮೋಕ್ಷ ಸದಾನಂದಗೌಡರ ಬಗ್ಗೆ ಯಾಕೆ ಮಾತಾಡ್ತೀನಿ? ಕೋರ್ಟಲ್ಲಿ 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 ಕೊಟ್ಟಿರೋದು ಕಪಾಳ ಮೋಕ್ಷ. ಓಕೆ, ಸುಪ್ರೀಂ ಕೋರ್ಟ್ನಲ್ಲಿ ಬಿಜೆಪಿ ಅವರಿಗೆ ಕಪಾಳ ಮೋಕ್ಷವಾಗಿದೆ, ಇನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ. ಇದರಲ್ಲಿ ಡಿ ವಿ ಸದಾನಂದ ಗೌಡರ ವಿಚಾರನೂ ಕೂಡ ಅವರು ಹೇಳ್ಕೊಂಡು ಮಾತನಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬದ ಕಣ್ಣೀರಿನಿಂದ ಕರ್ನಾಟಕದ ಜಿಲ್ಲೆಗಳೆಲ್ಲವೂ ಕೂಡ ಮುಳುಗೋಗುತ್ತೆ. ಮೊದಲು ದೇವೇಗೌಡರು ಕಣ್ಣೀರು ಹಾಕ್ತಿದ್ರು, ಈಗ ಕುಮಾರಸ್ವಾಮಿ ಹಾಕ್ತಿದ್ದಾರೆ, ಇನ್ನು ನಿಖಿಲ್ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಸದಾನಂದ ಗೌಡರು ಇವತ್ತು ರಿಯಾಕ್ಟ್ ಮಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ಸಣ್ಣ ಸಣ್ಣ ವಿಚಾರವನ್ನೆಲ್ಲ ಮಾತನಾಡ್ತಿರಲ್ಲ, ಬಿಜೆಪಿಯವರಿಗೆ ಕಪಾಳ ಮೋಕ್ಷ ಮಾಡಿದೆ ಸುಪ್ರೀಂ ಕೋರ್ಟು, ಗೊತ್ತಿಲ್ವಾ ನಿಮಗೆ? ಅಂದರೆ ಈ ಅನರ್ಹರ ವಿಚಾರದಲ್ಲಿ ಮತ್ತು ಮಹಾರಾಷ್ಟ್ರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಿಜೆಪಿಗೆ ಕಪಾಳ ಮೋಕ್ಷ ಮಾಡಿದೆ ಅಂತ ತಮ್ಮ ಕಪಾಳಕ್ಕೆ ತಾವೇ ಹೊಡ್ಕೊಂಡು ಮಾತನಾಡಿದ್ದಾರೆ ದೇವೇಗೌಡರು. ಕಪಾಳ ಮೋಕ್ಷ ಸದಾನಂದಗೌಡರ ಬಗ್ಗೆ ಯಾಕೆ ಮಾತಾಡ್ತೀನಿ? ಕೋರ್ಟಲ್ಲಿ ಕೊಟ್ಟಿರೋದು 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 ಕಪಾಳ ಮೋಕ್ಷ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಪವಿತ್ರ ಅವರಿಂದ. ಸೊ ಪವಿತ್ರ, ದೇವೇಗೌಡರ ರಿಯಾಕ್ಷನ್ ಏನು ಅರ್ಥ ಅದು ಅಂತ? ಪವಿತ್ರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಪವಿತ್ರ, ದೇವೇಗೌಡರು ತಮ್ಮ ಕೆನ್ನೆಗೆ ತಾವೇ ಹೊಡ್ಕೊಂಡಿದ್ದು ಏನು ಸಂಕೇತ, ಏನು ಅರ್ಥ ಅದು ಅಂತ? ಇವತ್ತು ಸದಾನಂದ ಗೌಡರು ಕುಮಾರಸ್ವಾಮಿ ಅವರ ಕಣ್ಣೀರಿನ ಬಗ್ಗೆ ಸಾಕಷ್ಟು ಟೀಕೆಯನ್ನ ಮಾಡಿದ್ರು. ಈಗಾಗಲೇ ಕರ್ನಾಟಕದಲ್ಲಿ ಪ್ರವಾಹ ಬಂದಿದೆ, ಆ ಒಂದು ಪ್ರವಾಹದಲ್ಲಿ ಮುಳುಗಿದೆ. ಆದ್ರೆ ಆ ಪ್ರವಾಹಕ್ಕಿಂತ ಗೌಡರ ಕುಟುಂಬದ ಕಣ್ಣೀರೇ ದೊಡ್ಡ ಡೇಂಜರಸ್ ಅನ್ನುವಂತಹ ದ್ವಂದ್ವ ಹೇಳಿಕೆಯನ್ನ ಕೊಟ್ಟರು. ಇದಕ್ಕಾಗಿ ದೇವೇಗೌಡರು ತಮ್ಮ ಕಪಾಳಕ್ಕೆ ತಾವೇ ಹೊಡೆದುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಅಂದ್ರೆ ಅದರ ಅರ್ಥ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಹಾಗೂ ಮಹಾರಾಷ್ಟ್ರದ ವಿಚಾರದಲ್ಲಿ ಇದೇ ರೀತಿ ಅವ್ರಿಗೂ ಕೂಡ ಕಪಾಳ ಮೋಕ್ಷವಾಗಿದೆ. ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಅವರು ಮಾತನಾಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಪಟ್ಟುಕೊಂಡ ರೀತಿಯಲ್ಲೇ ಅವರಿಗೆ ಕಪಾಳ ಮೋಕ್ಷವಾಗಿದೆ. ಕೇವಲ ಸದಾನಂದ ಗೌಡರಿಗೆ ಮಾತ್ರ ಅಲ್ಲ, ಇಡೀ ಬಿಜೆಪಿ ಅವರಿಗೆ ಇದೇ ರೀತಿ ಕಪಾಳ ಮೋಕ್ಷವನ್ನ ಸುಪ್ರೀಂ ಕೋರ್ಟ್ ಹಾಗೂ ಮಹಾರಾಷ್ಟ್ರದ ಈ ಪ್ರಕರಣ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ರೀತಿ ತಮ್ಮ ಕಪಾಳಕ್ಕೆ ಅಂತ ಪಡೆದುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿಕೊಂಡಿರುವಂತದ್ದು. ಓಕೆ, ಅದನ್ನ ಹೊರತುಪಡಿಸಿದಂತೆ ಬೇರೆ ಏನ್ ಮಾತನಾಡಿದ್ದಾರೆ ಅಂತ? ಹೊರತುಪಡಿಸಿದಂತೆ
ಈಗಾಗಲೇ ಗೋಪಾಲಯ್ಯನವರ ಅವರ ವಿರುದ್ಧ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ನಮಗೆ ಮೋಸ ಮಾಡೋದು ಹೋದ್ರು, ಜೊತೆಗೆ ಆನೆ ಪ್ರಮಾಣದ ಮಾತುಗಳು ಕೂಡ ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ಆಕಾರದಲ್ಲಿ ಬಂತು. ದೇವರ ಮುಂದೆ ಆನೆ ಪ್ರಮಾಣವನ್ನ ಮಾಡಿ ನನ್ನ ಮಗ ಇವರಿಗೆ ಅನುದಾನವನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳಿ ಅನ್ನುವಂಥದ್ದು ಗುರುಗಿದ್ರು. ಜೊತೆಗೆ ಕಂಪ್ಲೀಟ್ ಆಗಿ ಇವತ್ತು ದೇವೇಗೌಡರು ಬಿಜೆಪಿಯ ವಿರುದ್ಧ ಹರಿಹಾಯ್ದಿರುವಂತದ್ದು ಬಂದು ಸದಾನಂದ ಗೌಡರ ಸ್ಟೇಟ್ಮೆಂಟ್ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಜೊತೆಗೆ ಬಿಜೆಪಿ ಅವರು ಈ ಗೋಪಾಲಯ್ಯವನ್ನವ್ರನ್ನ ಸೆಳೆದುಕೊಂಡು ನಮಗೆ ಮೋಸ ಮಾಡುವಂತಹ ಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಎಷ್ಟರ ಮಟ್ಟಿಗೆ ದೇವೇಗೌಡರು ಪ್ರತಿಷ್ಠೆಯ ವಿಚಾರವಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ, ಇಲ್ಲಿ ಈ ಆಕಾರದಲ್ಲಿ ಸ್ಪರ್ಧೆಗೆ ಇರೋದು ನಾನೇ ಅನ್ನುವಂತದ್ದಾಗಿ ಮತವನ್ನ ನೀಡಿ ಅಂತ ಮತದಾರರಲ್ಲಿ ಕೇಳಿಕೊಂಡು ಆ ರೀತಿಯ ಪ್ರಚಾರವನ್ನ ಈಗ ಆರಂಭಿಸಿದ್ದಾರೆ ಅರವಿಂದ್. ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ನಾದ್ಯಂತ ಇವತ್ತು ದೇವೇಗೌಡರ ಪ್ರಚಾರದಲ್ಲಿ ಬಿಜೆಪಿ ವಿರುದ್ಧದ ಟೀಕೆಗಳೇ ಬಹುಶಃ ಇವತ್ತು ಬಿಜೆಪಿಯ ವಿರುದ್ಧದ ವಾಗ್ದಾಳಿ, ಜೊತೆಗೆ ಗೋಪಾಲಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಮೈತ್ರಿ ಸರ್ಕಾರದಲ್ಲಿ ನನಗೆ ಅನುದಾನವನ್ನ ಕೊಟ್ಟಿಲ್ಲ ಅಂತ ಪದೇ ಪದೇ ಗೋಪಾಲಯ್ಯನವರು ಹೇಳ್ಕೊಂಡು ಬಂದಿದ್ರು, ಅನ್ಯಾಯ ಆಗಿದೆ ನನಗೆ ಅಂತ. ಕುಮಾರಸ್ವಾಮಿ ಸರ್ಕಾರದಲ್ಲಿ ನಮ್ಮನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅನ್ನುವಂತಹ ಆರೋಪವನ್ನ ಗೋಪಾಲಯ್ಯನವರು ಪ್ರಚಾರದ ಉದ್ದಕ್ಕೂ ಕೂಡ ಮಾಡಿದ್ರು. ಇದಕ್ಕೆ ಟಾಂಗ್ ಕೊಡೋದಕ್ಕೆ ಗಿರೀಶ್ ಮಾಷಿ ಅವರ ಪರವಾಗಿ ಬಂದಿರುವಂತಹ ದೇವೇಗೌಡರು ಇವತ್ತು ಇಡೀ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಸಂಜೆ ರಾತ್ರಿ ಎಂಟು ಗಂಟೆಯವರೆಗೂ ಕೂಡ ರ್ಯಾಲಿಯನ್ನ ಮಾಡ್ತಾರೆ, ರೋಡ್ ಶೋ ಅನ್ನ ನಡೆಸ್ತಾರೆ. ಅವ್ರು ಹೇಳ್ತಾ ಇರುವಂತದ್ದು, ನನ್ನ ಶಕ್ತಿ ಇನ್ನೂ ಕೂಡ ಕುಂದಿಲ್ಲ, ನಾನು ಇವತ್ತು ಕಂಪ್ಲೀಟ್ ಆಗಿ ಇಲ್ಲಿ ರ್ಯಾಲಿಯನ್ನ ಮಾಡ್ತೀನಿ, ಇಲ್ಲಿ ಗಿರೀಶ್ ರಾಶಿ ಸ್ಪರ್ಧೆಗೆ ನಿಂತಿಲ್ಲ, ದೇವೇಗೌಡರೇ ಸ್ಪರ್ಧೆಗೆ ನಿಂತಿರುವಂತದ್ದು, ನಾನು ಈ ಕ್ಷೇತ್ರಕ್ಕೆ ತಮಾಷೆ ಮಾಡೋದಕ್ಕೆ ಖಂಡಿತವಾಗ್ಲೂ ಬಂದಿಲ್ಲ. ನನ್ನ ಅಂದ್ರೆ ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಕ್ಷೇತ್ರಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಹುಶಃ ರ್ಯಾಲಿಯ ಉದ್ದಕ್ಕೂ ಕೂಡ ಬಿಜೆಪಿ ಇವತ್ತು ವಾಗ್ದಾಳಿಯನ್ನ ನಡೆಸುವ ಸಹ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಓಕೆ ಪವಿತ್ರ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.